ಪಿಡಿಒ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಎಡವಟ್ಟನ್ನ ಮಾಡಿದೆ. 24 ಅಭ್ಯರ್ಥಿಗಳಿಗೆ ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನ ನೀಡಲಾಗಿದೆ. ರಾಯಚೂರು ಜಿಲ್ಲೆ ಸಿಂಧನೂರಿನಲ್ಲಿ ನಡೆದಿರುವಂತ ಘಟನೆ ಇದು. ಪಿಡಿಒ ಪರೀಕ್ಷೆಯಲ್ಲಿ ಕೆಪಿಎಸ್ಸಿ ಎಡವಟ್ಟನ್ನ ಮಾಡಿದೆ. ಇದರಿಂದಾಗಿ ಪರೀಕ್ಷಾರ್ಥಿಗಳು ಗೊಂದಲಕ್ಕೀಡಾಗಿದ್ದಾರೆ. ಕಾರಣ, 24 ಅಭ್ಯರ್ಥಿಗಳಿದ್ರೆ ಅಲ್ಲಿ ಕೊಟ್ಟಿದ್ದು ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನ ಮಾತ್ರ. ರಾಯಚೂರು ಜಿಲ್ಲೆ ಸಿಂಧನೂರಲ್ಲಿ ಘಟನೆಯಾಗಿದೆ. ಪಿಡಿಒ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಎಡವಟ್ಟನ್ನ ಮಾಡಲಾಗಿದೆ. ಒಂದು ಕೊಠಡಿಯಲ್ಲಿ 24 ಜನ ಅಭ್ಯರ್ಥಿಗಳನ್ನ ಕೂರಿಸಿದ್ದಾರೆ. ಪ್ರಶ್ನೆ ಪತ್ರಿಕೆ ಇಲ್ಲ ಅಂಥೇಳಿ 12 ಪ್ರಶ್ನೆ ಪತ್ರಿಕೆಯನ್ನ ಸಿಬ್ಬಂದಿ ಕೊಟ್ಟಿದ್ದಾರೆ. ಕೆಪಿಎಸ್ಸಿ ಎಡವಟ್ಟಿನಿಂದಾಗಿ ಪಿಡಿಒ ಪರೀಕ್ಷೆ ಬಿಟ್ಟು ಅಭ್ಯರ್ಥಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕುಷ್ಟಗಿ ಸಿಂಧನೂರು ರಸ್ತೆ ಬಂದ್ ಮಾಡಿ ಅಭ್ಯರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಬೀದರ್, ಕಲಬುರಗಿ ಹಾಗೂ ಯಾದಗಿರಿಯಿಂದ ಪರೀಕ್ಷೆನ ಬರೆಯೋದಕ್ಕೆ ಅಂಥೇಳಿ ರಾಯಚೂರಿನ ಸಿಂಧನೂರಿಗೆ ಅಭ್ಯರ್ಥಿಗಳು ಬಂದಿದ್ರು. ಆದರೆ ಪ್ರಶ್ನೆ ಪತ್ರಿಕೆಯಲ್ಲಿ ಅರ್ಧಕ್ಕರ್ಧ ಇಲ್ಲವೇ ಇಲ್ಲ. 24 ಜನನ ಒಂದು ರೂಮಲ್ಲಿ ಕೂರಿಸಿದ್ರೆ ಇರೋದು 12 ಕ್ವೆಶ್ಚನ್ ಪೇಪರ್. ಎಕ್ಸಾಮ್ಗೆ ಅಂತ ಎಲ್ಲ ತಯಾರಿ ಮಾಡ್ಕೊಂಡು ಬಂದಿದ್ದಾರೆ ಅಭ್ಯರ್ಥಿಗಳು. ಆದ್ರೆ ಬಂದ್ ನೋಡಿದ್ರೆ ಅವ್ರಿಗೆ ಶಾಕ್ ಏನು ಅಂತಂದ್ರೆ, ಅರ್ಧಕ್ಕರ್ಧ ಪ್ರಶ್ನೆ ಪತ್ರಿಕೆ ಅಲ್ಲಿ ಕೊಡ್ತಾ ಇಲ್ಲ. ಕಾರಣ, ಒಂದು ರೂಮಲ್ಲಿ 24 ಅಭ್ಯರ್ಥಿಗಳನ್ನ ಕೂರಿಸಿದ್ರೆ ಇರೋದು 12 ಪ್ರಶ್ನೆ ಪತ್ರಿಕೆ ಮಾತ್ರ. ಇದರಿಂದ ಪ್ರತಿಭಟನೆಯನ್ನ ಅಲ್ಲಿ ಅಭ್ಯರ್ಥಿಗಳು ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ವಿಶ್ವನಾಥ್. ವಿಶ್ವನಾಥ್, ಅಭ್ಯರ್ಥಿಗಳು ಕೇಳ್ತಿರೋದು ಸರಿಯಾಗೇ ಇದೆ, ಇಲ್ಲಿ ಸಪ್ರೇಟ್ ಆಗಿ ಕ್ವಶನ್ ಪೇಪರ್ ಕೊಡ್ಲಿಲ್ಲ ಅಂತಂದ್ರೆ ಎಕ್ಸಾಮ್ ಬರೆಯೋದು ಹೆಂಗೆ? ಈಗ ಮೇಲ್ವಿಚಾರಕರಿದನ್ನ ನೋಡ್ಕೊಳ್ಬೇಕಾಗಿತ್ತು. ಒಂದು ರೂಮಲ್ಲಿ 24 ಜನರನ್ನು ಕೂರಿಸ್ತಾರೆ ಅಂದ್ರೆ 24 ಜನಕ್ಕೂ ಕ್ವಶನ್ ಪೇಪರ್ ಕೊಡ್ಬೇಕು. ಇಲ್ಲಿ ಎಡವಟ್ಟಾಗಿದ್ದು ಎಲ್ಲಿ? ನವಿತಾ, ಏನಂತ ಹೇಳಿದ್ರೆ ಈ ಕೆಪಿಎಸ್ಸಿ ಮಾಡಿರ್ತಕ್ಕಂತಹ ಬಹಳ ದೊಡ್ಡ ಎಡವಟ್ಟು ಅಂತ ಹೇಳ್ಬೋದು. ಈಗಾಗಲೇ ರಾಜ್ಯದಲ್ಲಿ ಹಲವಾರು ಸಂದರ್ಭಗಳಲ್ಲಿ ಪರೀಕ್ಷೆ ನಡೆಸತಕ್ಕಂತ ಸಂದರ್ಭಗಳಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಇನ್ನಿತರ ವಿಚಾರಗಳಾಗಿರ್ಬೋದು, ಪ್ರತಿಯೊಂದು ವಿಚಾರಗಳಲ್ಲೂ ಕೆಪಿಎಸ್ಸಿ ಒಂದಲ್ಲ ಒಂದು ರೀತಿಯಲ್ಲಿ ಎಡವಟ್ಟು ಮಾಡ್ಕೊಂಡು ಬಂದಿರತಕ್ಕಂಥ ತಮ್ಮೆಲ್ಲರೂ ಗೊತ್ತಿರತಕ್ಕಂತ ವಿಚಾರ. ಈಗ ಸದ್ಯಕ್ಕೆ ಪಿಡಿಒ ಸಾಮಾನ್ಯ ಪ್ರಶ್ನೆ ಪತ್ರಿಕೆ ಪರೀಕ್ಷೆಯಲ್ಲಿ ಮತ್ತೊಂದು ಎಡವಟ್ಟನ್ನ ಕೆಪಿಎಸ್ಸಿ ಮಾಡಿರ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದು ಕೊಣೆಗೆ 24 ಅಭ್ಯರ್ಥಿಗಳನ್ನ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಮಾಡಿಕೊಟ್ಟು, ಆದ್ರೆ ಕೇವಲ 12 ಪ್ರಶ್ನೆ ಪತ್ರಿಕೆಗಳನ್ನ ಕಳುಹಿಸಿದ್ದು ದೊಡ್ಡ ತಪ್ಪು ಅನ್ನುವಂತಹ ವಿಚಾರ ಈಗ ಆ ಒಂದು ಪರೀಕ್ಷೆಗೆ ಆಯ್ಕೆಯಾಗಿರ್ತಕ್ಕಂತ ಅಭ್ಯರ್ಥಿಗಳೇನಿದ್ರು ಅವರ ಒಂದು ಪ್ರತಿಭಟನೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಕೆಪಿಎಸ್ಸಿ ಎಡವಟ್ಟಿನಿಂದಾಗಿ ಪಿಡಿಒ ಪರೀಕ್ಷೆ ಬಿಟ್ಟು ಅಭ್ಯರ್ಥಿಗಳು ಈಗಾಗಲೇ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನವಿತಾ, ರಾಯಚೂರು ಜಿಲ್ಲೆಯ ಸಿಂಧನೂರು ಪಟ್ಟಣದ ಡಿಗ್ರಿ ಕಾಲೇಜಿನಲ್ಲಿ ಈ ಒಂದು ಎಕ್ಸಾಮ್ ನಡೀತಾ ಇತ್ತು ಇವತ್ತು. ಆದ್ರೆ ಈ ರೀತಿಯಾದಂತಹ ಎಡವಟ್ಟಿನಿಂದ ಈಗ ಎಕ್ಸಾಮ್ ಇವಾಗ ಬಿಟ್ಟು ಎಕ್ಸಾಮ್ ಬರೆಯೋದನ್ನ ಬಿಟ್ಟು ಪಟ್ಟಣದ ಸರ್ಕಾರಿ ಪದವಿ ಕಾಲೇಜಿನ ಮುಂದಿನ ರಸ್ತೆಯನ್ನ ಇವತ್ತೇನ್ ಬಂದ್ ಮಾಡಿ, ಕುಷ್ಟಗಿ ಸಿಂಧನೂರು ಮುಖ್ಯ ರಸ್ತೆ ಅಂತ ಏನ್ ಕರಿತೀವಿ ಆ ರಸ್ತೆಯನ್ನ ಬಂದ್ ಮಾಡಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸರಿಸುಮಾರು ರಾಜ್ಯದ ಅನೇಕ ಜಿಲ್ಲೆಗಳಿಂದ, ಬೀದರ್, ಕಲಬುರಗಿ, ಯಾದಗಿರಿಯಿಂದ ಅನೇಕ ವಿದ್ಯಾರ್ಥಿಗಳು ಇವತ್ತು ಪರೀಕ್ಷೆಯನ್ನ ಬರೆಯೋದಕ್ಕೆ ಬಂದಿದ್ರು. ನವಿತಾ, ಆ ಎಲ್ಲ ಒಂದು ಅಭ್ಯರ್ಥಿಗಳು ಕೂಡ ಈಗ ಕೆಪಿಎಸ್ಸಿ ವಿರುದ್ಧ ತಿರುಗಿ ಬಿದ್ದಿದ್ದು ಪ್ರತಿಭಟನೆ ಒಂದು ರೀತಿಯಲ್ಲಿ ತೀವ್ರಗೊಳ್ತಾ ಇದೆ. ನವಿತಾ, ಮುಂದೆ ನೋಡೋಣ ಏನೆಲ್ಲ ಆಗುತ್ತೆ ಅಂತೇಳಿ. ಥ್ಯಾಂಕ್ ಯು ಸೋ ಮಚ್.